ಮನುಷ್ಯನ ಜೀವನದ ಚಾಲಕ ಭಯ. ಮನುಷ್ಯ ಯಾವಾಗಲೂ ಭಯದ ಕಾರಣ ಮರೆತು ಬಿಡುತ್ತಾನೆ. ಜೀವನದಲ್ಲಿ ಯಾವ ಮಾರ್ಗಗಳನ್ನು ಆಯ್ಕೆ ಮಾಡಿಕೊಳ್ಳುತ್ತೇವೋ ಆ ಆಯ್ಕೆಯನ್ನು ನಾವು ಭಯದ ಕಾರಣದಿಂದಲೇ ಮಾಡುತ್ತೇವೆ. ಆದರೆ ಈ ಭಯ ವಾಸ್ತವವಾದದ್ದೇ? ಯೋಚನೆ ಮಾಡಿ. ಭಯದ ಅರ್ಥ ಮುಂಬರುವ ಸಮಯದಲ್ಲಿ ಬರುವ ಕಷ್ಟಗಳ ಕಲ್ಪನೆ. ಆದರೆ ಸಮಯದ ಮಾಲೀಕನಾರು? ನಾವು ಸಮಯದ ಮಾಲೀಕರಲ್ಲ, ನಮ್ಮ ಶತ್ರು ಅಥವಾ ಪ್ರತಿಸ್ಪರ್ಧಿಯೂ ಅಲ್ಲ. ಸಮಯವೆಂಬುದು ಈಶ್ವರನ ಅಧೀನದಲ್ಲಿರುತ್ತದೆ. ಹಾಗಾದರೆ ಯಾರಾದರೂ ನಿಮಗೆ ತೊಂದರೆ ಕೊಡಲು ಕೇವಲ ಯೋಜನೆಯನ್ನು ಮಾಡುವುದರಿಂದ ವಾಸ್ತವವಾಗಿ ಅವನು ನಿಮಗೆ ತೊಂದರೆ ಕೊಡಬಹುದೇ? ಇಲ್ಲ. ಆದರೆ ಭಯದಿಂದ ಕೂಡಿದ ಹೃದಯ ನಮಗೆ ಹೆಚ್ಚು ತೊಂದರೆ ಕೊಡುತ್ತದೆ. ಇದು ಸತ್ಯವಲ್ಲವೇ? ಕೆಲ ಸಮಯದಲ್ಲಿ ಭಯಗೊಂಡ ಹೃದಯ ಯೋಗ್ಯವಲ್ಲದ ನಿರ್ಧಾರ ಮಾಡುತ್ತದೆ ಹಾಗೂ ತೊಂದರೆಯನ್ನು ಇನ್ನೂ ಹೆಚ್ಚು ಕಷ್ಟಕರವಾಗಿಸುತ್ತದೆ. ಆದರೆ ವಿಶ್ವಾಸದಿಂದ ಕೂಡಿದ ಹೃದಯ ಕಷ್ಟದ ಸಮಯವನ್ನು ಸುಲಭವಾಗಿ ದಾಟಿಸಿಬಿಡುತ್ತದೆ. ಅರ್ಥಾತ್, ಯಾವ ಕಾರಣದಿಂದ ಮನುಷ್ಯ ಹೃದಯದಲ್ಲಿ ಭಯಕ್ಕೆ ಸ್ಥಾನ ಕೊಡುತ್ತಾನೋ ಭಯ ಅದರ ವ್ಯತಿರಿಕ್ತವಾಗಿಯೇ ಕಾರ್ಯ ಮಾಡುತ್ತದೆ. ಇದು ಸತ್ಯವಲ್ಲವೇ? ನೀವೇ ಯೋಚಿಸಿ ನೋಡಿ. ಈ ಮಾವಿನ ಹಣ್ಣು ಬಹಳ ಸಿಹಿಯಾಗಿದೆ ಅಲ್ಲವೇ ಜ್ಯೇಷ್ಠ? ಬಾಹುಬಲದಿಂದ ಯಾವುದನ್ನು ಪಡೆಯುತ್ತೇವೋ ಅದು ಸಿಹಿಯಾಗೇ ಇರುತ್ತದೆ. ತಿನ್ನಿ ತಿನ್ನಿ. ಎಲ್ಲಿಯವರೆಗೂ ನಿಮ್ಮ ಭ್ರಾತ ಭೀಮ ಬದುಕಿದ್ದಾನೋ ಅಲ್ಲಿಯವರೆಗೂ ನೀವು ಸಿಹಿ ಹಣ್ಣುಗಳನ್ನು ತಿನ್ನುತ್ತಲೇ ಇರುವಿರಿ. ತಿನ್ನಿ. ಎಲ್ಲಿಯವರೆಗೂ ದುರ್ಯೋಧನ ಬದುಕಿರುವನು? ಅಲ್ಲಿಯವರೆಗೂ ಆ ಸಿಹಿ ಹಣ್ಣುಗಳ ರುಚಿಯನ್ನು ಕಹಿ ಮಾಡುತ್ತಲೇ ಇರುತ್ತಾನೆ. ಹೀಗೇಕೆ ಮಾತನಾಡುತ್ತಿರುವೆ ದುರ್ಯೋಧನ? ನಿನ್ನ ತಮ್ಮಂದಿರು ನನ್ನ ತಮ್ಮಂದಿರನ್ನು ವೃಕ್ಷದಿಂದ ಕೆಳಗೆ ಬೀಳಿಸಿದ್ದಾರೆ. ಅವರ ಮಾವು ಕದ್ದಿದ್ದಾರೆ. ಅವರನ್ನು ಅಪಮಾನ ಮಾಡಿದ್ದಾರೆ. ಅವರು ನನಗೂ ತಮ್ಮಂದಿರೇ ದುರ್ಯೋಧನ. ಹೇಗೆ ಭೀಮ ತಮ್ಮನು, ನೀನು ಹಾಗೆ. ಹಾಗೆ ತಮ್ಮಂದಿರಿಗೆ ಪಾಠ ಕಲಿಸಬೇಕಾಗುತ್ತದೆ. ಭೀಮ, ಸುಮ್ಮನಿರು. ಅಸಭ್ಯವಾಗಿ ವರ್ತಿಸಿದರೆ ನೀವು ಪಾಠ ಕಲಿಸುವಿರಾ? ನೀವು ನಮ್ಮ ರಾಜ್ಯದಲ್ಲಿ ಶರಣಾರ್ಥಿಯಾಗಿ ಬಂದಿರುವವರು, ನೀನು ಪಾಠ ಕಲಿಸುವೆಯಾ? ನಿಲ್ಲು ಭೀಮ, ದುರ್ಯೋಧನನು ನಿನ್ನ ತಮ್ಮನೇ. ಭೀಮ, ದುರ್ಯೋಧನ, ನಿಲ್ಲಿ. ರಾಜಕುಮಾರ, ಇದೆಂತ ನಡವಳಿಕೆ ಇದು? ಕೈ ಬಿಡಿ, ಬಿಡಿ ನನ್ನನ್ನು. ನಾನು ಇವತ್ತಿಯವರ ಪ್ರಾಣವನ್ನು ತೆಗೆಯುತ್ತೇನೆ. ಬಿಡಿ ನನ್ನನ್ನು. ನಿಲ್ಲು ರಾಜಕುಮಾರ. ದುರ್ಯೋಧನ, ಬುದ್ಧಿಭ್ರಷ್ಟ ರಾಜಕುಮಾರ, ವೃಕ್ಷದಿಂದ ಬಿದ್ದ ಹಣ್ಣಿನ ಹಾಗೆ ನಿನ್ನ ಬುದ್ಧಿ ದಿನ ಪ್ರತಿದಿನ ನಾಶವಾಗುತ್ತಲೇ ಇದೆ. ಈ ಭವನದ ಪ್ರಾಂಗಣದಲ್ಲಿ ಈ ರೀತಿ ವ್ಯವಹಾರ ಮಾಡುವ ದುಸ್ಸಾಹಸ ಹೇಗೆ ಮಾಡಿದೆ ನೀನು?
ನಿನಗೆ ಇದರ ಶಿಕ್ಷೆ ಅವಶ್ಯವಾಗಿ ದೊರೆಯುತ್ತದೆ. ಕ್ಷಮಿಸಿ ತಾತಾಶ್ರೀ, ಭೀಮನು ದುರ್ಯೋಧನ ಜೊತೆ ಜಗಳ ಮಾಡಿದ್ದ. ಅವನದಷ್ಟೇ ದೋಷವಲ್ಲ, ಭೀಮನ ದೋಷವೂ ಇದೆ. ಹಾಗಾದರೆ ನಿಮ್ಮಿಬ್ಬರಿಗೂ ಶಿಕ್ಷೆಯಾಗುವುದು. ರಾತ್ರಿ ಇಡೀ ಮಂದಿರದ ಎದುರಿಗೆ ನಿಂತು ಪ್ರಾಯಶ್ಚಿತ್ತ ಮಾಡಿಕೊಳ್ಳಬೇಕು ನೀವಿಬ್ಬರು. ಈಗ ನೀವೆಲ್ಲ ನಿಮ್ಮ ನಿಮ್ಮ ಮನೆಗಳಿಗೆ ಹೊರಡಿ, ಹೊರಡಿ. ಮಾತೆ, ಒಂದು ದೊಡ್ಡ ಸಂಕಟ ಬಂದಿದೆ. ಏನು ದೊರೆತಿದೆಯೋ? ಐದು ಸಹೋದರರು ಹಂಚಿಕೊಳ್ಳಿ. ಮಂತ್ರಹೀನಂ ಕ್ರಿಯಾಹೀನಂ ಭಕ್ತಿಹೀನಂ ಸುರೇಶ್ವರಂ ಯತ್ ಪೂಜಿತಃ ಮಾಯಾಯೈವ ಮೂರ್ಖರೇನು ಇವರ ಮಾಮಶ್ರೀ, ಶಿಕ್ಷೆ ಸಿಕ್ಕ ಮೇಲೂ ಯಾರಾದರೂ ಹೀಗೆ ಸಂತೋಷವಾಗಿರುವರೇ? ಮೂರ್ಖರಲ್ಲ, ದುಷ್ಟರು, ದುಷ್ಟರು. ಎಲ್ಲರನ್ನು ಮೂರ್ಖರನ್ನಾಗಿಸುವುದನ್ನು ಕಲಿತು ಬಂದಿದ್ದಾರೆ ಇವರು. ಇವರು ಬಂದಾಗ ನನಗನಿಸಿತ್ತು ಈ ವನವಾಸಿಗಳಿಂದ ನಿನಗೆ ಹೆಚ್ಚು ತೊಂದರೆಯಾಗಲಾರದು ಎಂದು. ಆದರೆ ಈಗ ಇವರುಗಳಿಂದ ನನಗೆ ಭಯವಾಗುತ್ತಿದೆ ಪ್ರಿಯ ದುರ್ಯೋಧನ. ಈಗ ನಾನೇನು ಮಾಡಬೇಕು ಹೇಳಿ ಮಾಮಾಶ್ರೀ. ಸದ್ಯಕ್ಕೆ ಪ್ರಾಯಶ್ಚಿತ್ತ ಮಾಡಿಕೊ, ಇವರೆಲ್ಲರ ಜೊತೆ ಸೇರಿ. ಹಾಗೆಯೇ ಯೋಚಿಸು, ಹೂವಿನ ಮಾಲೆಯನ್ನು ನಾವು ಧರಿಸುವ ಮೊದಲೇ ಅದರಲ್ಲಿ ಒಂದು ಮುಳ್ಳಿದ್ದರೂ ಅದನ್ನು ತೆಗೆಯುವುದು ಯೋಗ್ಯವಾದುದು ಪ್ರಿಯ ದುರ್ಯೋಧನ. ಇಲ್ಲಂತೂ ಐದೈದು ಮುಳ್ಳುಗಳಿವೆ. ಐದು ಮುಳ್ಳುಗಳು ಎಲ್ಲರನ್ನು ಬುಡ ಸಮೇತ ಕಿತ್ತು ಬಿಸಾಕು. ಮುರಿದು ಬಿಸಾಕುತ್ತೇನೆ ಮಾಮಾಶ್ರೀ. ಮೊಟ್ಟ ಮೊದಲು ಈ ಭೀಮನನ್ನು ಸ್ಮಶಾನ ತಲುಪಿಸುತ್ತೇನೆ. ಮೃತ್ಯುವಿನ ಶರಣದಲ್ಲಿರಲು ಕಳುಹಿಸುವೆ ಅವನನ್ನು. ಭೀಮಾ, 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 ನಿನ್ನೆ ಏನಾಯಿತು? ರಾಜಭವನದಲ್ಲಿ ಮಾತನಾಡಿಕೊಳ್ಳುತ್ತಿದ್ದರು. ಮಾಮಾಶ್ರೀಯವರು ನಿಮ್ಮ ಐವರಿಗೂ ಶಿಕ್ಷೆ ಕೊಟ್ಟಿರುವರೆಂದು? ಎಲ್ಲರಿಗೂ ಅಲ್ಲ ಮಾತೆ, ತಾತಾಶ್ರೀ ನನಗೆ ಮಾತ್ರ ಶಿಕ್ಷೆ ಕೊಟ್ಟಿದ್ದರು. ಈ ನಾಲ್ವರಿಗೆ ನೀವು ಶಿಕ್ಷೆ ಕೊಟ್ಟಿರಿ. ಮಾತೆ, ನಾವು ನಿಮಗೆ ಹೇಳಲು ಬಂದಿದ್ದೆವು. ನೀವಾಗ ಪೂಜೆ ಮಾಡುತ್ತಿದ್ದೀರಿ, ನೀವು ಹೇಳಿದಿರಿ ಏನಿದೆಯೋ ನಿಮ್ಮೊಳಗೆ ಹಂಚಿಕೊಳ್ಳಿರೆಂದು. ಆದ್ದರಿಂದಲೇ ಭ್ರಾತ ಭೀಮನ ಜೊತೆ ರಾತ್ರಿಯೆಲ್ಲ ವ್ರತ ಮಾಡಿದೆವು. ಆದರೆ ಆಗಿದ್ದೇನು? ಮಾಮಾಶ್ರೀಯವರು ಶಿಕ್ಷೆ ಕೊಡುವಂತಹ ಪರಿಸ್ಥಿತಿ ಏನಾಗಿತ್ತು? ಏನಿಲ್ಲ ಮಾತೆ, ನಾನೂ ಸ್ವಲ್ಪ ಮಾವಿನ ಹಣ್ಣು ತಿಂದೆ. ಯುಧಿಷ್ಠಿರ, ನೀನೇ ಹೇಳು. ಅಂಥದ್ದೇನು ದೊಡ್ಡದಲ್ಲ ಮಾತೆ. ಯುಧಿಷ್ಠಿರ, ಈ ನಾಲ್ವರು ನನಗೆ ಕೋಪ ಅಥವಾ ಬೇಸರವಾಗಬಾರದೆಂದು ಅಸತ್ಯ ಹೇಳುತ್ತಾರೆ. ಆದರೆ ನೀನೆಂದೂ ಅಸತ್ಯ ಹೇಳುವುದಿಲ್ಲ. ಹೇಳು ಏನಾಗಿತ್ತೆಂದು. ಸತ್ಯವೇನೆಂದರೆ ಮಾತೆ, ದುರ್ಯೋಧನ ಹಾಗೂ ಉಳಿದೆಲ್ಲ ಅನುಜರಿಗೆ ನಾವು ಬಂದಿದ್ದು ಅಸಮಾಧಾನವಾಗಿದೆ.
ಅವರು ಯಾವುದೋ ರೀತಿಯಿಂದ ನಮ್ಮನ್ನು ಹೊರಹಾಕಲು ಪ್ರಯತ್ನಿಸುತ್ತಿದ್ದಾರೆ. ಅಥವಾ ರಾತಾವಿದುರ ಏನು ಹೇಳಿದ್ದರೋ ಆ ಮಾತಿನ ಮರ್ಮ ಈಗ ಅರ್ಥವಾಗುತ್ತಿದೆ ನನಗೆ. 15 ವರ್ಷಗಳಲ್ಲಿ ಇಲ್ಲಿನ ವಾತಾವರಣ ಬಹಳ ಬದಲಾಗಿದೆ ಪುತ್ರರೇ. ಪುತ್ರರೇ, ನನ್ನ ಮಾತು ಕೇಳಿ. ನೀವು ಐವರು ಸದಾ ಜೊತೆಯಾಗಿ ಇರಬೇಕು. ಎಂದು ಒಬ್ಬರನ್ನೊಬ್ಬರು ಒಂಟಿಯಾಗಿ ಬಿಡಬಾರದು. ಇಲ್ಲಿ ನೀವು ಐವರು ಒಬ್ಬರಿಗೊಬ್ಬರ ರಕ್ಷಕರು. ನನಗೆ ಬಹಳ ಅಪಶಕುನದ ಆಭಾಸವಾಗುತ್ತಿದೆ. ದೊಡ್ಡ ಅಪಶಕುನ. ಇದು ಗಾಂಧಾರದ ವಿಷ, ಪ್ರಿಯ ದುರ್ಯೋಧನ. ಗಾಂಧಾರದ ವನವಾಸಿಗಳು ತಮ್ಮ ಬಾಣಗಳನ್ನು ಇದರಲ್ಲಿ ಮುಳುಗಿಸಿ ದೊಡ್ಡ ದೊಡ್ಡ ಪ್ರಾಣಿಗಳನ್ನು ಕೂಡ ಒಂದೇ ಕ್ಷಣದಲ್ಲಿ ಯಮಲೋಕ ತಲುಪಿಸುತ್ತಾರೆ. ಅರ್ಥವಾಯ್ತು ಇಲ್ಲವೇ? ಚಿಂತೆ ಮಾಡಬೇಡ, ಎಲ್ಲವೂ ಅರ್ಥವಾಗುವುದು. ನಾನು ಸಂಪೂರ್ಣ ಯೋಜನೆ ಮಾಡಿರುವೆ ಪುತ್ರರೇ, ಸಂಪೂರ್ಣ ಯೋಜನೆ. ನೋಡು, ಈಗ ಭ್ರಾತಾಭೀಮ ನಿನ್ನ ಸಖಿಯ ತಲೆ ಮೇಲೆ ಕೈ ಸವರುತ್ತಾನೆ ಹಾಗೂ ಕೈಯಲ್ಲಿ ತೆಗೆದುಕೊಂಡು ಜೋಲಾಡಿಸುತ್ತಾನೆ. ಅವಳ ನೋವು ಕಡಿಮೆಯಾಗುತ್ತದೆ. ನಾನಾ? ಹೌದು ಭ್ರಾತಶ್ರೀ, ನೀವು ನಮ್ಮ ತಂಗಿಯ ಸಖಿಯ ನೋವನ್ನು ಖಂಡಿತವಾಗಲೂ ಕಡಿಮೆ ಮಾಡಬೇಕು. ನಕುಲ,
ನಿನಗೆ ನಿನ್ನ ಜೀವದ ಮೇಲೆ ಆಸೆ ಇಲ್ಲವೇ? ನೀನು ಇವಳನ್ನು ಕೈಯಲ್ಲಿ ಹಿಡಿದು ಆಡಿಸು. ಮಾಡು ಭೀಮ, ಇದರಿಂದ ಅವಳಿಗೆ ಅಂದರೆ ದುಶ್ಯಾಳನಿಗೆ ಸಂತೋಷವಾಗುವುದಾದರೆ ಏನು ತೊಂದರೆ? ಜ್ಯೇಷ್ಠ, ನೀವು ನೋಡು ದುಶಲ, ನೀನು ನೀನು ಲಡ್ಡು ತಿನ್ನು. ನನಗಲ್ಲ, ಇವಳಿಗೆ ತಿನಿಸು. ಇವಳು ಮೂರ್ಛೆ ಹೋಗಿದ್ದಾಳೆ. ನಿಲ್ಲು. ಏನಾಯಿತು? ಇವನು ನನ್ನ ಸಖಿಯನ್ನು ಮೂರ್ಛೆಗೊಳಿಸಿದ. ಈಗ ಇವಳಿಗೆ ಲಡ್ಡುವನ್ನು ಕೊಡುತ್ತಿಲ್ಲ. ಸುಮ್ಮನಿರೋದು ಶಾಲಾ. ನಿನ್ನ ಈ ಆಟವನ್ನು ರಾಜಕುಮಾರರು ಆಡುವುದಿಲ್ಲ. ಭ್ರಾತ ಭೀಮನಿಗೆ ಅವನ ಚೆಂಡು ಕೊಟ್ಟು ಬಿಡು. ಆದರೆ ಭ್ರಾತ ದುರ್ಯೋಧನ, ಮೊದಲು ಅವನಿಗೆ ಹೇಳು. ಅದನ್ನು ಕೊಟ್ಟು ಬಿಡು, ಇಲ್ಲವೇ ಮಾತೆಯ ಬಳಿ ಕರೆದುಕೊಂಡು ಹೋಗುತ್ತೇನೆ. ಭ್ರಾತ ಭೀಮ, ನೀನು ಇವಳ ಮೂರ್ಖ ಬೊಂಬೆ ಆಟ ಆಡುವ ಅವಶ್ಯಕತೆ ಇಲ್ಲ. ಚೆಂಡು ಮರಳಿ ಕೊಡು, ಮರಳಿ ಕೊಡು ಚೆಂಡನ್ನು. ಭ್ರಾತ ಭೀಮ, ದುಶಾಲನನ್ನು ಕ್ಷಮಿಸಿಬಿಡು, ಇನ್ನೂ ಚಿಕ್ಕವಳು. ಆದರೆ ನಾನು ಹಾಗೂ ದುಶ್ಯಾಸನ ಕೂಡ ನಿನ್ನಲ್ಲಿ ಕ್ಷಮೆ ಕೇಳುತ್ತೇವೆ. ಬೇಡ ಬೇಡ, ಇದರಲ್ಲಿ ಕ್ಷಮೆ ಏಕೆ? ನಾನು ಈ ಬಾವಿಯಲ್ಲಿ ಇಳಿದು ಚೆಂಡು ಹೊರ ತೆಗೆದುಕೊಡುತ್ತೇನೆ. ಬೇಡ, ನಾನು ಇಳಿಯುತ್ತೇನೆ. ಬೇಡ ಭ್ರಾತ ಭೀಮ, ಈ ಅವಕಾಶ ನನಗೆ ಕೊಡು. ನಾನು ಬಾವಿಯಲ್ಲಿ ಇಳುತ್ತೇನೆ ಭ್ರಾತ ದುರ್ಯೋಧನ.
ಮಹಾತ್ಮರೆ, ನೀವು ಇದನ್ನು ಹೇಗೆ ಮಾಡಿದಿರಿ ಮಹಾತ್ಮರೆ? ಈ ಪ್ರಶ್ನೆ ಆಶ್ಚರ್ಯದಿಂದ ಹುಟ್ಟಿದೆಯೋ ಅಥವಾ ವಿದ್ಯೆ ಕಲಿಯುವ ಆಶಯದಿಂದಲೋ? ನಾನು ಈ ರೀತಿಯ ಅದ್ಭುತ ಕಾರ್ಯ ಮಾಡಬಹುದೇ? ಈ ಪ್ರಶ್ನೆಯ ಉತ್ತರವನ್ನು ನಿನ್ನ ಪಿತಾಮಹ ಭೀಷ್ಮ ನೀಡುವರು. ನೀನು ಈ ಚೆಂಡನ್ನು ಈ ಹುಲ್ಲಿನಿಂದ ಮಾಡಿರುವ ಕೋಲಿನ ಸಮೇತವಾಗಿ ಅವರಿಗೆ ತೋರಿಸು. ಸಾವಧಾನ, ಮಹಾರಾಜ ಧೃತರಾಷ್ಟ್ರ ಆಗಮಿಸುತ್ತಿರುವರು. ಮಹಾರಾಜ, ಇಂದಿನ ಸಭೆಯಲ್ಲಿ ಚರ್ಚೆಯ ಜೊತೆಗೆ ಮುಖ್ಯ ವಿಷಯವಿದೆ. ಉತ್ತರದ ಪ್ರಾಂತ್ಯದಲ್ಲಿ ನೀರಿನ ಸಮಸ್ಯೆ ಹಾಗೂ ದಕ್ಷಿಣ ಮಹತ್ವದ ವಿಷಯವೆಂದರೆ ರಾಜಕುಮಾರರಿಗೆ ನೀಡಿರುವ ಶಿಕ್ಷೆ. ಕುಲಗುರು ಕೃಪಾಚಾರ್ಯರನ್ನು ಹೊರತುಪಡಿಸಿ ಬೇರೆ ಸಭಾ ಸದಸ್ಯರು ಸಭಾಂಗಣದಿಂದ ಹೊರಡಿ. ಮಹಾರಾಜ, ನನಗೆ ಅವರ ಅಸಭ್ಯತೆಯನ್ನು ಕಂಡಾಗ ಅನಿಸಿದ್ದು ಅವರಿಗೆ ಶಿಕ್ಷೆ ನೀಡುವುದು ಯೋಗ್ಯವೆಂದು. ಅವಶ್ಯವಾಗಿ ದೊಡ್ಡಪ್ಪ. ಪ್ರಶ್ನೆ ನೀವು ತೆಗೆದುಕೊಂಡ ನಿರ್ಧಾರದ ಬಗ್ಗೆ ಅಲ್ಲ, ಪ್ರಶ್ನೆ ಕೇವಲ ಇಷ್ಟೇ, ಕಾರಣ ಏನು? ಪಾಂಡುವಿನ ಪುತ್ರರು ಹಾಗೂ ನನ್ನ ಪುತ್ರರ ನಡುವೆ ಸಂಘರ್ಷ ಆಗಲು. ಪಾಂಡುವಿನ ಪುತ್ರರ ಯಾವ ವ್ಯವಹಾರ ದುರ್ಯೋಧನ ತನ್ನ ಎಲ್ಲ ಮಿತಿಗಳನ್ನು ಮೀರುವಂತೆ ಮಾಡಿತು? ಮಹಾರಾಜ, ಚರಿತ್ರೆಯ ಪರೀಕ್ಷೆ ಅಪರಿಚಿತರ ಜೊತೆಗೆ ಸಂಬಂಧ ಏರ್ಪಟ್ಟಾಗಲೇ ಆಗುವುದು. ಇಲ್ಲಿಯವರೆಗೆ ಕುಂತಿ ಹಾಗೂ ಮಹಾರಾಣಿ ಗಾಂಧಾರಿಯ ಪುತ್ರರು ಒಬ್ಬರಿಗೊಬ್ಬರು ಪರಿಚಿತವಿರಲಿಲ್ಲ. ಆದರೆ ಈಗ ಅವರು ಜೊತೆಗೆ ಇರಬೇಕಾದ ಪರಿಸ್ಥಿತಿ ನಿರ್ಮಾಣವಾದಾಗ ಯಾರು ಯಾವ ರೀತಿ ವ್ಯವಹಾರ ಮಾಡುತ್ತಿದ್ದಾರೆ ಎನ್ನುವುದು ಅವರವರ ಚರಿತ್ರೆಯನ್ನು ಪ್ರದರ್ಶಿಸುತ್ತದೆ. ಅರ್ಥಾತ್ ಎಲ್ಲ ದೋಷಗಳು ನನ್ನ ಪುತ್ರನಲ್ಲಿಯೇ ಇದೆ, ಇದೇ ಅಭಿಪ್ರಾಯವಲ್ಲವೇ ಧೃತರಾಷ್ಟ್ರ? ಮಹಾರಾಜ, ಪರಿವಾರದ ಪ್ರೇಮ ಕವಚವಾಗಿರುವವರೆಗೂ ಯೋಗ್ಯವಾಗಿರುತ್ತದೆ, ಆದರೆ ಪ್ರೇಮ ಶಸ್ತ್ರವಾದಲ್ಲಿ ಸಮಸ್ಯೆ ಉದ್ಭವಿಸುತ್ತದೆ. ಮಹಾರಾಜ, ಬಹುಶಃ ಪರಿವಾರದ ಪ್ರೇಮದ ಕಾರಣದಿಂದಲೇ ರಾಜಕುಮಾರರು ಅಸಭ್ಯರಾಗಿದ್ದಾರೆ. ಶಾಸ್ತ್ರಗಳು ಪರಂಪರೆಗಳು ಆದೇಶಿಸುತ್ತವೆ ಮಹಾರಾಜ, ರಾಜಕುಮಾರರು ಗುರುಕುಲದಲ್ಲಿ ವಾಸಿಸಿ ವಿದ್ಯಾಪ್ರಾಪ್ತಿ ಮಾಡಬೇಕು. ನನ್ನ ಪುತ್ರರನ್ನು ಪರೀಕ್ಷಿಸುವ ಸಾಮರ್ಥ್ಯ ಯಾವ ಬ್ರಾಹ್ಮಣನಲ್ಲಿ ಇರಬಹುದು ವಿಧುರ? ಯಾರಾದರೂ ಅಷ್ಟು ಸಮರ್ಥ ಬ್ರಾಹ್ಮಣ ಅಷ್ಟು ಶಾಸ್ತ್ರ ಹಾಗೂ ಶಸ್ತ್ರಗಳಲ್ಲಿ ವಿದ್ವಾನ್ ಇರಬಹುದೇ? ಆತ ತನ್ನ ಸಾಮರ್ಥ್ಯದಿಂದ ನಮ್ಮನ್ನು ಈ ಕುರುಸಭೆಯನ್ನು ಮೌನವಾಗಿಸಬಲ್ಲವನು. ಅರ್ಜುನ, ಆಜ್ಞೆ ಇಲ್ಲದೆ ಸಭಾಗೃಹವನ್ನು ಏಕೆ ಪ್ರವೇಶಿಸಿದೆ? ಕ್ಷಮಿಸಿ ಕಾಕಾಶ್ರೀ, ಇದನ್ನು ತಾತಾಶ್ರೀಗೆ ತೋರಿಸಬೇಕಿತ್ತು. ಭ್ರಾತ ಭೀಮ, ಜ್ಯೇಷ್ಠ ಭ್ರಾತ ಯುಧಿಷ್ಠಿರ, ಅರ್ಜುನ ಹಾಗೂ ಬೇರೆ ಸಹೋದರರು ಎಲ್ಲಿದ್ದಾರೆ? ಜ್ಯೇಷ್ಠ ಭ್ರಾತರ ಯೋಗಾಭ್ಯಾಸದ ಸಮಯವಿದು. ನಕುಲ ಸಹದೇವರು ಅವರ ಜೊತೆಯೇ ಹೋಗಿರುವರು. ಅರ್ಜುನ ಸಭಾಗೃಹಕ್ಕೆ ಹೋಗಿರುವನು. ನಾನೊಬ್ಬನೇ ಸಾಕು ದುರ್ಯೋಧನ, ದ್ವಂದ್ವ ಮಾಡುವುದಿದ್ದಲ್ಲಿ? ಇಲ್ಲ ಇಲ್ಲ, ದ್ವಂದ್ವ ಮಾಡಲು ಬರಲಿಲ್ಲ. ನಾವು ನಿಮ್ಮ ಐವರಿಗೆ ಕೆಲವು ಹಣ್ಣುಗಳನ್ನು ತಂದಿದ್ದೇವೆ. ಹಾ, ಇಲ್ಲೇ ಸ್ವಲ್ಪ ದೂರದಲ್ಲಿ ಒಂದು ಸುಂದರ ಸ್ಥಳವಿದೆ, ಪ್ರಮಾಣಕೋಟಿ.
ಅಲ್ಲಿನ ವನದಲ್ಲಿ ಅಂತೂ ಎಂತ ಹಣ್ಣು ಬಿಡುತ್ತವೆ, ತುಂಬಾ ಸಿಹಿಯಾಗಿದೆ. ಇದನ್ನು ನಿಮಗಾಗಿ ತಂದಿದ್ದೇವೆ. ಸ್ವಾದಿಷ್ಟವಾಗಿದೆ. ಹೇಳಿದನಲ್ಲ ಭ್ರಾತ ಭೀಮ, ನಡೀರಿ. ಈ ದಿನ ನಾವು ನಿಮ್ಮೆಲ್ಲರಿಗೂ ಪ್ರಮಾಣ ಕೋಟಿಯಲ್ಲಿ ಭೋಜನದ ವ್ಯವಸ್ಥೆ ಮಾಡಿದ್ದೇವೆ. ನಮಗಾಗಿ? ಹಾ, ನಿಮ್ಮ ಸ್ವಾಗತವನ್ನು ಯೋಗ್ಯ ರೀತಿಯಲ್ಲಿ ಮಾಡಲಿಲ್ಲ. ಅದು ನಮ್ಮ ತಪ್ಪು ಭ್ರಾತ ಭೀಮ. ನೀವೆಲ್ಲ ನಮ್ಮ ಸಹೋದರರು, ನಿಮಗೆ ಯೋಗ್ಯ ಸಮ್ಮಾನ ಹಾಗೂ ಪ್ರೇಮ ನೀಡುವುದು ನಮ್ಮ ಕರ್ತವ್ಯವಾಗಿದೆ. ಅಷ್ಟು ತಿಳಿಯಲು ಇಷ್ಟು ಸಮಯ ಬೇಕಾಯಿತು ದುರ್ಯೋಧನ? ತಿಳುವಳಿಕೆ ಸಮಯದೊಂದಿಗೆ ಬರುತ್ತದೆ ಭ್ರಾತ ಭೀಮ. ನಡೆ, ನಮ್ಮ ಹಳೆಯ ತಪ್ಪುಗಳನ್ನು ತಿದ್ದಿಕೊಳ್ಳುವುದೇ ಒಳ್ಳೆಯದಲ್ಲವೇ? ಈ ದಿನ ನಾವೆಲ್ಲ ಸಹೋದರರು ಸೇರಿ ಪ್ರಮಾಣ ಕೋಟಿಯಲ್ಲಿ ಆನಂದವಾಗಿರೋಣ. ಹಾ, ನನ್ನ ಜ್ಯೇಷ್ಠ ಭ್ರಾತ ಅರ್ಜುನ ಎಲ್ಲರನ್ನೂ ಕರೆದು ತರುತ್ತೇನೆ. ಭ್ರಾತ ಭೀಮ ಅವರನ್ನು ದುಶ್ಯಾಸನ ಕರೆದು ತರುತ್ತಾನೆ. ದುಶ್ಯಾಸನ ಅರ್ಜುನ ಸಭಾಗ್ರಹದಿಂದ ಬಂದ ತಕ್ಷಣ ಹಾಗೂ ಜ್ಯೇಷ್ಠ ಭ್ರಾತ ನಕುಲ ಸಹದೇವರು ಯೋಗಾಭ್ಯಾಸ ಮುಗಿದ ತಕ್ಷಣ ಅವರನ್ನು ಕರೆದುಕೊಂಡು ಪ್ರಮಾಣ ಕೋಟಿಗೆ ಬಂದು ಬಿಡು. ಹೊರಡೋಣವೇ ಭ್ರಾತ ಭೀಮ? ನನ್ನ ಜೊತೆ ಒಬ್ಬನೇ ಬರಲು ಭಯವಾಗುತ್ತಿದ್ದಲ್ಲಿ ಪರವಾಗಿಲ್ಲ, ನಾವು ಸ್ವಲ್ಪ ಸಮಯದ ನಂತರ ಹೊರಡೋಣ. ಭಯ ಯಾವುದಕ್ಕೆ? ನಡೆ ನಡೆ ಬಾ. ಗಂಗಾಪುತ್ರ ಭೀಷ್ಮ ಬರುತ್ತಿದ್ದಾರೆ. ಮಹರ್ಷಿ ಭಾರದ್ವಾಜರ ಪ್ರತಾಪಿ ಪುತ್ರ. ಮಹಿಮ ಭೀಷ್ಮ, ಪ್ರಣಾಮಗಳು. ಪ್ರಣಾಮಗಳು ದ್ರೋಣಾಚಾರ್ಯ. ಏನಂತಹ ಅಪರಾಧ ಮಾಡಿದೆ ಹಸ್ತಿನಾಪುರ? ತಾವು ಆದರ ಸತ್ಕಾರ ಸ್ವೀಕರಿಸದೆಯೇ ರಾಜಭವನದಿಂದ ತೆರಳುತ್ತಿದ್ದೀರಿ? ಸತ್ಕಾರ ಸನ್ಮಾನಗಳಿಂದ ಮನಸ್ಸಿಗೆ ಸಂತೋಷ ಸಿಗುವುದಾದರೆ ನಾನು ವೇದಭ್ಯಾಸ ಮಾಡುತ್ತಾ ವನದಲ್ಲಿಯೇ ವಾಸ ಮಾಡುತ್ತಿದ್ದೆ. ಮರುಭೂಮಿಯನ್ನು ನೆನೆಸಲು ಒಂದೆರಡು ಮೋಡಗಳಷ್ಟೇ ಸಾಲದು, ಒಂದೆರಡು ನದಿಗಳನ್ನು ಹರಿಸಬೇಕಾಗುವುದು. ಮಹಾರಥಿ ದ್ರೋಣ, ನಿಮ್ಮ ಹೃದಯ ಈ ವೈರತ್ವದ ಅಗ್ನಿಯಲ್ಲಿ ಸುಟ್ಟು ಮರುಭೂಮಿಯಂತೆ ಒಣಗಿ ಹೋಗಿದೆ, ನಮಗೆ ತಿಳಿದಿದೆ. ಬಹುಶಃ ಇದೇ ಕಾರಣ ತಮ್ಮ ಆಗಮನದ ಸಮಾಚಾರವನ್ನು ನಮಗೆ ಗುರು ಕೃಪಾಚಾರ್ಯರು ತಿಳಿಸಲಿಲ್ಲ. ಯಾರು ನಿಜವಾದ ಬ್ರಾಹ್ಮಣನು ಅವನ ಹೃದಯ ಎಂದು ಒಣಗುವುದಿಲ್ಲ, ಯಾವುದೇ ವೈರತ್ವವನ್ನು ಅವನ ಜೀವನದ ಮಂತ್ರವನ್ನಾಗಿಸಿಕೊಳ್ಳುವುದಿಲ್ಲ. ಪತ್ನಿಯ ಸಹೋದರನೊಂದಿಗೆ ವಾದ ಮಾಡುವ ಸಾಹಸ ಹಾಗೂ ಸಾಮರ್ಥ್ಯವನ್ನು ಭಗವಾನ್ ಪರಶುರಾಮರು ತಮ್ಮ ಶಿಷ್ಯನಿಗೆ ನೀಡಲಿಲ್ಲ. ಆದ್ದರಿಂದ ನಾನು ಕೃಪಾಚಾರ್ಯರ ಮಾತುಗಳನ್ನು ಸ್ವೀಕರಿಸುತ್ತೇನೆ. ನಾನು ನಿಜವಾದ ಬ್ರಾಹ್ಮಣನಲ್ಲದಿದ್ದರೂ ಮಹಾಬಲಶಾಲಿ ಯೋಧನಂತೂ ಹೌದು. ಶಸ್ತ್ರ ಹಾಗೂ ಶಾಸ್ತ್ರಗಳನ್ನು ಅಭ್ಯಸಿಸಿದ್ದೇನೆ, ಈಗ ಶಿಕ್ಷಕನೂ ಆಗಿದ್ದೇನೆ. ಹಾಗೂ ಹಸ್ತಿನಾಪುರಕ್ಕೆ ಇಂಥದೇ ಗುರುವಿನ ನಿರೀಕ್ಷೆ ಇತ್ತು. ಆಗಮಿಸಿ ಗುರು ದ್ರೋಣ. ಪ್ರಣಾಮಗಳು.
ಆಯುಷ್ಮಾನ್ ಬಾಬಾ. ತೆಗೆದುಕೊಂಡು ಹೋಗಿ ಪಾಂಡುಪುತ್ರನಿಗೆ ತಿನಿಸು ಕಾಕ. ಇದೇ ಪ್ರಕಾರದಲ್ಲಿ ದುರ್ಯೋಧನನ ಮಾರ್ಗದ ಈ ಐದು ಮುಳ್ಳುಗಳು ಒಂದೊಂದಾಗಿ ದೂರವಾಗುತ್ತವೆ. ಲಾಭಕ್ಕಾಗಿ ಬಲಕ್ಕಿಂತ ಕಪಟವೇ ಹೆಚ್ಚು ಉಪಯೋಗಕ್ಕೆ ಬರುತ್ತದೆ ಕಾಕ. ಜೀವನದಲ್ಲಿ ಬರುವ ಸಂಘರ್ಷಗಳಿಗೆ ಮನುಷ್ಯ ಸ್ವಯಂ ತನ್ನನ್ನು ಯೋಗ್ಯನೆಂದು ತಿಳಿಯದಿದ್ದರೆ, ಅವನಿಗೆ ತನ್ನದೇ ಬಲದ ಮೇಲೆ ವಿಶ್ವಾಸವಿರುವುದಿಲ್ಲವೋ ಆಗ ಅವನು ಸದ್ಗುಣಗಳನ್ನು ತ್ಯಾಗ ಮಾಡಿ ದುರ್ಗುಣಗಳನ್ನು ಹೊಂದುವನು. ವಾಸ್ತವದಲ್ಲಿ ಮನುಷ್ಯನ ಜೀವನದಲ್ಲಿ ದುಷ್ಟಭಾವ ಹುಟ್ಟಿಕೊಳ್ಳುವುದೇ ಅವನಲ್ಲಿ ಆತ್ಮವಿಶ್ವಾಸವಿಲ್ಲದಿದ್ದಾಗ. ಆತ್ಮವಿಶ್ವಾಸವೇ ಒಳ್ಳೆಯತನದ ರೂಪ ಧರಿಸುತ್ತದೆ. ಈ ಆತ್ಮವಿಶ್ವಾಸವೆಂದರೇನು? ಯಾವಾಗ ಮನುಷ್ಯ ಜೀವನದ ಈ ಸಂಘರ್ಷ ಅವನನ್ನು ದುರ್ಬಲ ಮಾಡುತ್ತದೆ ಎಂದುಕೊಳ್ಳುತ್ತಾನೋ, ಆಗ ಅವನಿಗೆ ತನ್ನ ಮೇಲೆ ವಿಶ್ವಾಸ ಹೊರಟು ಹೋಗುತ್ತದೆ. ಅವನು ಸಂಘರ್ಷವನ್ನು ಮೀರಿ ಬೆಳೆಯುವ ಬದಲು ಸಂಘರ್ಷವನ್ನು ಬಗೆಹರಿಸುವ ಉಪಾಯ ಹುಡುಕುತ್ತಾನೆ. ಆದರೆ ಅವನು ತಿಳಿಯುತ್ತಾನೆ ಈ ಸಂಘರ್ಷ ಅವನನ್ನು ಅಧಿಕ ಶಕ್ತಿಶಾಲಿ ಮಾಡುವುದೆಂದು. ಹೇಗೆಂದರೆ, ವ್ಯಾಯಾಮದಿಂದ ದೇಹದ ಶಕ್ತಿ ಹೆಚ್ಚಾದಂತೆ ಪ್ರತಿಯೊಂದು ಸಂಘರ್ಷದಲ್ಲೂ ಅವನ ಉತ್ಸಾಹ ಹೆಚ್ಚಾಗುತ್ತದೆ. ಅರ್ಥಾತ್, ಆತ್ಮವಿಶ್ವಾಸ ಬೇರೇನೂ ಅಲ್ಲ, ಮನಸ್ಸಿನ ಸ್ಥಿತಿಯಾಗಿರುವುದು, ಜೀವನವನ್ನು ನೋಡುವ ದೃಷ್ಟಿಕೋನ ಮಾತ್ರವಾಗಿರುವುದು. ಹಾಗೂ ಜೀವನದ ದೃಷ್ಟಿಕೋನವು ಮನುಷ್ಯನ ವಶದಲ್ಲಿರುವುದು. ನೀವೇ ಯೋಚಿಸಿ ನೋಡಿ. ಇದು ಪ್ರಮಾಣ ಕೋಟಿ ಭ್ರಾತ ಭೀಮ. ಇಲ್ಲಿಯ ನದಿಯಲ್ಲಿ ಸಾಕಷ್ಟು ನಾಗ ಹಾಗೂ ಸರ್ಪಗಳು ವಾಸಿಸುತ್ತವೆ, ಅತಿ ವಿಷಕಾರಿ. ಆದರೆ ಅವುಗಳಿಗೆ ಕುರುಗಳೊಂದಿಗೆ ವೈರತ್ವವಿಲ್ಲ. ಕೇಳುತ್ತಿರುವೆಯ ಭ್ರಾತ ಭೀಮ? ಹಾ, ಮಹಾಭೋಜನದ ಬಗ್ಗೆ ನೀನೇನು ಹೇಳಿದೆ ಅಲ್ಲ? ಹೇಳಿದ್ದೆ. ನಡಿ ಬಾ ಬಾ. ಬಾ ಭ್ರಾತ ಭೀಮ, ಈ ಕಡೆ ಬಾ. ಇಲ್ಲಿ ನೋಡು, ವಿಧ ವಿಧವಾದ ಪಕ್ವಾನ್ನಗಳು ನಮ್ಮ ವಿಶೇಷ ಪಾಕ ಪ್ರವೀಣರು ಸೇರಿ ಮಾಡಿದ್ದಾರೆ, ವಿಶೇಷವಾಗಿ ನಿಮಗೋಸ್ಕರ. ಎಲ್ಲ ಸಹೋದರರು ಬಂದ ತಕ್ಷಣ ನಾವು ಭೋಜನ ಆರಂಭಿಸೋಣ. ಹಾ, ಆದರೆ ಜ್ಯೇಷ್ಠ ಭ್ರಾತ ಅರ್ಜುನ, ನಕುಲ, ಸಹದೇವ ಎಲ್ಲರೂ ಇನ್ನು ಬರಲಿಲ್ಲವಲ್ಲ? ಹಾ, ದುಶ್ಯಾಸನ ಅವರನ್ನೆಲ್ಲ ಕರೆದುಕೊಂಡು ಬರುತ್ತಾನೆ. ಆದರೆ ಅದಕ್ಕಿಂತ ಮೊದಲು ಭೋಜನ ಆರಂಭಿಸುವುದು ಯೋಗ್ಯವಲ್ಲ. ಬೇಡ ಬೇಡ, ನಾವು ನಿರೀಕ್ಷಿಸೋಣ. ಸರಿ ಭ್ರಾತ ಭೀಮ, ನಾವು ಸ್ವಲ್ಪ ಸ್ವಲ್ಪ ರುಚಿ ನೋಡಬಹುದು, ಸ್ವಾದದಲ್ಲಿ ಹೆಚ್ಚು ಕಡಿಮೆ ಮಾಡಬೇಕಾದಲ್ಲಿ. ಹಾ ಹಾ, ಇದು ಒಳ್ಳೆಯ ಯೋಚನೆ, ಆದರೆ ಅಧಿಕವಾಗಿ ತಿನ್ನುವುದು ಬೇಡ. ಇಲ್ಲ ಇಲ್ಲ, ನಾವು ಕೇವಲ ರುಚಿ ನೋಡೋಣ. ಹಾಗೂ ನಿನಗಂತೂ ಭೋಜನದಲ್ಲಿ ವಿಶೇಷ ಅಭಿರುಚಿ ಇದೆ. ಹಾ, ನಾನು ಸ್ವತಃ ಚೆನ್ನಾಗಿ ಅಡಿಗೆ ಮಾಡಬಲ್ಲೆ. ಹಾಗಾದರೆ ಭ್ರಾತಾಶ್ರೀ, ನೀನೇ ರುಚಿ ನೋಡು.
ನಾನು ರುಚಿ ನೋಡುತ್ತೇನೆ, ಆದರೆ ನನಗಷ್ಟು ತಿಳಿಯುವುದಿಲ್ಲ. ಇಲ್ಲ ಇಲ್ಲ, ಭೋಜನಕ್ಕೆ ಸಮ್ಮಾನ ನೀಡು ದುರ್ಯೋಧನ. ಮೊದಲು ಮೂಗಿನಿಂದ ಸುಗಂಧ ನೋಡು, ನಂತರ ಸ್ವಾದ ಗ್ರಹಣ ಮಾಡು. ಕಿತ್ತಳೆ, ಕೇಸರಿ, ಜಾತುಫಲ ಹಾಗೂ ಜಪಾಕುಸುಮದ ಸುಗಂಧದಿಂದ ಮನಸ್ಸನ್ನು ತೃಪ್ತಿ ಮಾಡಿಕೋ. ಇದು ಭೋಜನ, ಯುದ್ಧವಲ್ಲ. ಇದರ ಮೇಲೆ ಆಕ್ರಮಣ ಮಾಡಬಾರದು. ನೋಡು, ಖೀರನ್ನು ರುಚಿ ನೋಡಿ ಭ್ರಾತಾಭೀಮ. ನಮ್ಮ ಪಾಕ ಪ್ರವೀಣರು ಉತ್ತಮ ಖೀರು ಮಾಡುತ್ತಾರೆ. ಬೇಡ ಬೇಡ, ನಂತರ ಬೇರೆ ಸಹೋದರರಿಗೆ ಏನು ಉಡುವುದು? ಆದರೆ ಇಷ್ಟು ಆಗ್ರಹ ಮಾಡುತ್ತಿರುವೆ, ಸ್ವಲ್ಪ ರುಚಿ ನೋಡುತ್ತೇನೆ. ಕ್ಷಮಿಸಿ ಲಡ್ಡು ಮಹಾಶಯರೇ, ನಿಮ್ಮನ್ನು ಸ್ವಲ್ಪ ಸಮಯದ ನಂತರ ತಿನ್ನುತ್ತೇನೆ. ನೀನು ನನ್ನ ಅನುಜ, ಮೊದಲು ನೀನು ಕುಡಿ. ನಾನು ಇಲ್ಲ ಭ್ರಾತ ಭೀಮ, ನೀನು ಜ್ಯೇಷ್ಠ, ನೀನು ಮೊದಲು ಕುಡಿ. ಕುಡಿ. ಬೇಡ, ನಾನಿದನ್ನು ಕುಡಿಯಲಾರೆ. ಏಕೆ ಅಂತಹದ್ದೇನಿದೆ ಈ ಖೀರಿನಲ್ಲಿ? ಏನೂ ಇಲ್ಲ, ನಾನು ಸುಮ್ಮನೆ. ಕೊಡು. ಹಾ
ಸ್ವಾದಿಷ್ಟವಾಗಿದೆ. ಏನಾಯ್ತು ಕುಂತಿ ಮಾತೆ? ಏನಾಯ್ತು ಕುಂತಿ? ಗೊತ್ತಿಲ್ಲ ಅಕ್ಕ, ಆದರೆ ಏನೋ ಒಂದು ರೀತಿ ಅನ್ನಿಸುತ್ತಿದೆ, ಏನೋ ಅಶುಭವಾದಂತೆ. ಮಾತೆ, ಮಾತೆ, ಭ್ರಾತ ಭೀಮನು ಇಲ್ಲಿ ಬಂದಿದ್ದಾನೆ. ಇಲ್ಲ, ಆದರೆ ನೀವೆಲ್ಲ ಜೊತೆಗಿದ್ದರಲ್ಲವೇ? ಇದ್ದೆವು, ಅವನು ಎಲ್ಲಿಯೂ ಕಾಣುತ್ತಿಲ್ಲ ಮಾತೆ. ನನಗೇನೋ ಅಶುಭದ ಮುನ್ಸೂಚನೆ ಅನ್ನಿಸುತ್ತಿದೆ ಮಾತೆ. ಕುಂತಿ ಮಾತೆ, ಭ್ರಾತ ಭೀಮನು ಜ್ಯೇಷ್ಠ ಭ್ರಾತನೊಂದಿಗೆ ಹೋಗುವುದನ್ನು ನಾನು ನೋಡಿದ್ದೆ, ಆದರೆ ಈಗ ಬಹಳ ಸಮಯವಾಗಿದೆ. ದುರ್ಯೋಧನ ಜೊತೆಗಿದ್ದರೆ ಯಾವುದೇ ಭಯದ ಅವಶ್ಯಕತೆ ಇಲ್ಲ, ಬರುತ್ತಾನೆ. ಅವರಿಬ್ಬರಿಗೂ ಏನೂ ಅಪಾಯವಾಗದಿರಲಿ. ಸಹದೇವ, ನೀನು ಅರ್ಜುನನಿಗೆ ಹೇಳು ಅವರಿಬ್ಬರನ್ನು ಹುಡುಕಲು. ಹೋಗು. ಸರಿ ಮಾತೆ. ಪುತ್ರ ದುರ್ಯೋಧನ, ಇಂದು ನೀನು ನಿನ್ನ ಸಾಮ್ರಾಜ್ಯ ಸ್ಥಾಪನೆಯ ಮಾರ್ಗದಲ್ಲಿ ಪ್ರಥಮ ಹೆಜ್ಜೆ ಇಟ್ಟಿರುವೆ. ಈಗ ಇವನ ಮೃತದೇಹವನ್ನು ಗಂಗೆಯಲ್ಲಿ ಹಾಕಿಬಿಡು. ಗಂಗೆಯಲ್ಲಿ ಯಾರ ಮೃತದೇಹವನ್ನು ಹಾಕುತ್ತಾರೋ ಅವರಿಗೆ ಸ್ವರ್ಗ ಪ್ರಾಪ್ತಿಯಾಗುತ್ತದೆ, ಹಾಗೆ ನಂಬಿಕೆ ಇದೆ. ಅಂದರೆ ಇವನು ಇವನು ಮೃತನಾಗಿರುವನೇ ಮಾಮಶ್ರೀ?
ನೀನೇಕೆ ಇಷ್ಟು ಭಯಭೀತನಾಗಿರುವೆ ಪುತ್ರ? ಮೃತ್ಯು ಯಾರಿಗೆ ಬರುವುದಿಲ್ಲ? ನೆನಪಿರಲಿ, ಸಾಮ್ರಾಜ್ಯ ಯಾವಾಗಲೂ ಮೃತ ದೇಹಗಳ ರಾಶಿಯ ಮೇಲೆ ಕಟ್ಟಲಾಗುತ್ತದೆ. ಅಧಿಕಾರದ ಆಸೆ ಎಲ್ಲರ ಹೃದಯವನ್ನು ಆವರಿಸಿರುತ್ತದೆ. ಪ್ರತಿಯೊಬ್ಬ ವ್ಯಕ್ತಿಯು ಒಂದು ರಾಷ್ಟ್ರವನ್ನು ನಿರ್ಮಿಸುವ ಪ್ರಯತ್ನವನ್ನು ಖಂಡಿತ ಮಾಡುತ್ತಾನೆ. ಆ ರಾಷ್ಟ್ರ ಕುರು ರಾಷ್ಟ್ರದಂತೆ ಬಹಳ ದೊಡ್ಡದಿರಬಹುದು, ಅಥವಾ ತನ್ನ ಪರಿವಾರಕ್ಕೆ ಸೀಮಿತವಾಗಿರಬಹುದು. ಅವನು ಅಧಿಕಾರ ಪ್ರಾಪ್ತಿಯ ಪ್ರಯತ್ನವನ್ನು ಖಂಡಿತ ಮಾಡುತ್ತಾನೆ. ಆದರೆ ಅಧಿಕಾರದ ವಾಸ್ತವಿಕ ಸ್ವರೂಪ ಯಾವುದು? ನಾವೆಂದಾದರೂ ಯೋಚಿಸಿದ್ದೇವೆಯೇ? ಒಬ್ಬ ಮನುಷ್ಯ ಎಷ್ಟು ಅಧಿಕ ಜನರ ಜೀವನದಲ್ಲಿ ಪ್ರಭಾವ ಬೀರಬಹುದೋ, ಎಷ್ಟು ಅಧಿಕ ಜನರ ಜೀವನದ ಸ್ವತಂತ್ರತೆಯ ಮೇಲೆ ಅಂಕುಶ ಇರಿಸಿಕೊಳ್ಳಬಹುದೋ, ಅಷ್ಟು ಅಧಿಕ ಅಧಿಕಾರವನ್ನು ಅನುಭವಿಸುತ್ತಾನೆ. ಅಧಿಕಾರದ ವಾಸ್ತವಿಕ ರೂಪವೇ ಅನ್ಯರ ಜೀವನದ ಮೇಲೆ ನಾವು ಬೀರುವ ಪ್ರಭಾವ. ಆದರೆ ವಾಸ್ತವಿಕ ಪ್ರಭಾವ ಪ್ರೇಮ, ದಯೆ, ಕರುಣೆ ಹಾಗೂ ಧರ್ಮದಿಂದ ಹುಟ್ಟುವುದಲ್ಲವೇ? ಯಾವಾಗ ಮನುಷ್ಯ ಕಠೋರತೆ ಹಾಗೂ ಅಧರ್ಮದಿಂದ ಅಧಿಕಾರವನ್ನು ಪಡೆಯಲು ಪ್ರಯತ್ನಿಸುವನೋ, ಆಗ ಅವನು ಬೇರೆಯವರ ಹೃದಯದಲ್ಲಿ ವಿರೋಧ ಅಥವಾ ವಿದ್ರೋಹಕ್ಕೆ ಕಾರಣನಾಗುತ್ತಾನೆ. ಆದರೆ ಪರಿಣಾಮ ಈ ರೀತಿ ಇರುತ್ತದೆ. ಹಾಂ, ಸ್ವಲ್ಪ ಸಮಯದವರೆಗೆ ಅವನು ಪ್ರಭಾವಿ ಹಾಗೂ ಶಕ್ತಿಶಾಲಿ ಖಂಡಿತ ಆಗಿರುತ್ತಾನೆ. ಆದರೆ ಅದು ನೈಜ ಅಧಿಕಾರವಲ್ಲ. ಇದೇ ಕಾರಣ ಭೃಗು ಹಾಗೂ ವಸಿಷ್ಠರಂತಹ ಋಷಿಗಳನ್ನು ಈಗಲೂ ಪೂಜಿಸಲಾಗುತ್ತದೆ, ರಾವಣ ಹಾಗೂ ಹಿರಣ್ಯಕಶ್ಯಪರನ್ನಲ್ಲ. ಇದರ ಬಗ್ಗೆ ಯೋಚನೆಯನ್ನು ಖಂಡಿತ ಮಾಡಿ. ಸತ್ಯ ಹೇಳಿದೆ ಅಲ್ಲವೇ? ಚಿನ್ನವನ್ನು ಭೂಮಿಯಿಂದ ತೆಗೆಯುವಾಗ ಮಹಾರಾಜ ಧೃತರಾಷ್ಟ್ರ, ಅದರೊಂದಿಗೆ ಅನೇಕ ಅಶುದ್ಧ ವಸ್ತುಗಳು ಸೇರಿರುತ್ತವೆ. ವಿದ್ಯಾರ್ಥಿಯು ಶಿಕ್ಷಕನ ಬಳಿ ಬಂದಾಗ ತಂದೆ ತಾಯಿಯ ಪ್ರೇಮ ಹಾಗೂ ಮನೆಯ ರಕ್ಷಣಾತ್ಮಕತೆಯ ಕಾರಣ ಅಹಂಕಾರ, ಭಯ, ಹಠ, ಆಗ್ರಹಗಳಂತಹ ಅಶುದ್ಧಿಯಿಂದ ತುಂಬಿರುತ್ತಾನೆ. ಯಾವಾಗ ಚಿನ್ನ ಅಗ್ನಿಯಲ್ಲಿ ಬೇಯುವುದೋ ಮೊದಲು ಅದರಿಂದ ಹೊಗೆ ಹೊರಬರುತ್ತದೆ. ಈ ಹೊಗೆ ಅದರ ಒಳಗಿನ ಅಶುದ್ಧಿಯ ಸುಡುತ್ತಿರುವ ಕಾರಣದಿಂದ ಹೊರಬರುತ್ತದೆ. ಯಾವಾಗ ಮದ, ಮೋಹ, ಮತ್ಸರಾದಿಗಳು ಸುಡುತ್ತವೆಯೋ, ಯಾವಾಗ ವಿದ್ಯಾರ್ಥಿಯ ಅಂತರಂಗದಲ್ಲಿ ಸಮರ್ಪಣೆ ಹುಟ್ಟಿಕೊಳ್ಳುತ್ತದೆಯೋ ಆಗ ಅವನು ಶಿಷ್ಯನಾಗುತ್ತಾನೆ. ಆಗ ಅವನು ತನ್ನ ಶಿಕ್ಷಕನನ್ನು ಗುರು ಎಂದು ತಿಳಿಯುತ್ತಾನೆ. ಶಿಕ್ಷಕ ಕೇವಲ ವಿದ್ಯಾರ್ಥಿಗೆ ಜ್ಞಾನ ನೀಡುತ್ತಾನೆ, ಆದರೆ ಗುರು ತನ್ನ ವಿದ್ಯಾರ್ಥಿಯ ಒಳಗಿನ ಸಾಧ್ಯತೆಗಳನ್ನು ಹೊರತೆಗೆದು ಅವನ್ನು ಯಶಸ್ವಿ ಮಾಡುತ್ತಾನೆ. ನಾನು ಇಲ್ಲಿ ನಿಮ್ಮ ರಾಜಕುಮಾರರ ಗುರುವಾಗಲು ಬಂದಿದ್ದೇನೆ. ಹಾಗೂ ನಿಮ್ಮಿಂದ ವಿದ್ಯೆ ಪಡೆದು ಗುರುವಂಶದ ರಾಜಕುಮಾರರು ಇಡೀ ವಿಶ್ವದಲ್ಲಿಯೇ ಎಲ್ಲರಿಗಿಂತ ಸಮರ್ಥ ಯೋಧರಾಗುವರು. ಈ ವಿಶ್ವಾಸವಿದೆ ಕುರುಸಭೆಗೆ. ಭಾರದ್ವಾಜ ಪುತ್ರ ದ್ರೋಣ, ಮಹಾರಾಜರದು ಕೇವಲ ಒಂದೇ ಅಪೇಕ್ಷೆ ಇದೆ ನಿಮ್ಮಿಂದ. ನೀವು ಕೇವಲ ಕುರು ರಾಜಕುಮಾರರಿಗೆ ಮಾತ್ರ ಶಿಕ್ಷಣ ನೀಡುವಿರಿ. ನನ್ನದು ಇದೇ ಪ್ರತಿಜ್ಞೆ ಇದೆ, ಆದರೆ ಒಂದು ವಿನಾಯಿತಿ ಇದೆ. ನನ್ನ ಪುತ್ರ ಅಶ್ವತ್ಥಾಮನು ರಾಜಕುಮಾರರೊಂದಿಗೆ ಶಿಕ್ಷಣ ಪಡೆಯುತ್ತಾನೆ. ಕಾರಣ, ಪುತ್ರನು ನಿರಂತರವಾಗಿ ಪಿತನ ಹತ್ತಿರ ಜ್ಞಾನ ಪಡೆಯುತ್ತಲೇ ಇರುತ್ತಾನೆ. ಈ ಮಾತು ನಮಗೆ ಸ್ವೀಕಾರವಿದೆ ದ್ರೋಣಾಚಾರ್ಯ. ಶೀಘ್ರವೇ ಹಸ್ತಿನಾಪುರದ ಗಡಿಯ ಹತ್ತಿರದಲ್ಲೇ ಎಲ್ಲ ಸೌಲಭ್ಯಗಳಿರುವ ಆಶ್ರಮವೊಂದನ್ನು ನಿರ್ಮಾಣ ಮಾಡಲಾಗುವುದು. ತಾವು ತಮ್ಮ ಪರಿವಾರ ಸಹಿತ ಅಲ್ಲಿ ವಾಸ ಮಾಡಿ ಕುರು ರಾಜಕುಮಾರರಿಗೆ ಶಿಕ್ಷಣ ನೀಡಿ. ಕ್ಷಮಿಸಿ ಮಹಾಮಂತ್ರಿ, ಆದರೆ ಆಶ್ರಮ ಹಸ್ತಿನಾಪುರದಿಂದ ಬಹಳ ದೂರದಲ್ಲಿ ನಿರ್ಮಾಣವಾಗಲಿ. ಏಕೆಂದರೆ ಯಾವ ಜೇನುಹುಳುಗಳು ತಮ್ಮ ಗೂಡನ್ನು ತ್ಯಜಿಸಿ ದೂರ ಹೋಗುವುದಿಲ್ಲವೋ ಅವುಗಳಿಗೆ ಜೇನು ಸಿಗುವುದಿಲ್ಲ. ಈ ಮಾತು ನಮಗೆ ಸ್ವೀಕಾರವಿಲ್ಲ ಮಹೋದಯ. ಕುರು ರಾಜಕುಮಾರರು ಇಲ್ಲಿ
ಹಸ್ತಿನಾಪುರದಲ್ಲಿದ್ದು ಅಭ್ಯಾಸ ಮಾಡಲಿ. ಹಾಗಿದ್ದಲ್ಲಿ ನಾನು ಅವರನ್ನು ಶಿಷ್ಯರನ್ನಾಗಿ ಸ್ವೀಕರಿಸಲು ಅಸಮರ್ಥನಾಗಿರುವೆ ಮಹಾರಾಜ. ನಿರ್ಣಯ ತೆಗೆದುಕೊಳ್ಳುವ ಮೊದಲು ಯೋಚಿಸಿ ಮಹೋದಯ ದ್ರೋಣಾಚಾರ್ಯರೇ, ನಿಮ್ಮ ಭೂತಕಾಲದ ಆ ಘಟನೆಯ ವಿಷಯದ ಬಗ್ಗೆ ಸಮಸ್ತ ಆರ್ಯಾವರ್ತಕ್ಕೆ ತಿಳಿದಿದೆ. ಹಸ್ತಿನಾಪುರವನ್ನು ಬಿಟ್ಟು ಬೇರೆ ಯಾವುದೇ ರಾಜ್ಯಗಳಿಗೆ ಆ ಶಕ್ತಿ ಇದೆಯೇ ನಿಮಗೆ ಆಶ್ರಯ ನೀಡಲು? ನನ್ನ ಭೂತಕಾಲ, ನನ್ನ ಭಾಗ, ನನ್ನ ರತ್ನಗಳು ಮಹಾರಾಜ, ಹಾಗೆಯೇ ನಾನಿಲ್ಲಿ ಆಶ್ರಯದ ಆಶಯದಿಂದ ಅಲೆದಾಡುತ್ತಿಲ್ಲ. ಸತ್ಪಾತ್ರ ರಾಜಕುಮಾರರ ಹುಡುಕಾಟದಲ್ಲಿ ಅಲೆಯುತ್ತಿರುವೆ. ಯಾರಿಗೆ ನಾನು ದಾನ ಮಾಡಬಹುದು? ವಿಶ್ವದ ಶ್ರೇಷ್ಠ ದಾನ ವಿದ್ಯಾದಾನ. ಆದರೆ ಕುರು ರಾಜಕುಮಾರರಿಗೆ ನನ್ನ ಜ್ಞಾನಕ್ಕಿಂತ ತಮ್ಮ ಸೌಲಭ್ಯವೇ ಅಧಿಕವಾಗಿದ್ದರೆ ನಾನು ಬೇರೆ ಎಲ್ಲಾದರೂ ನನ್ನ ಶಿಷ್ಯರನ್ನು ಹುಡುಕಬೇಕಾಗುವುದು. ಅನುಮತಿ ನೀಡಿ. ಮಹಾರಾಜ, ಆಜ್ಞೆ ನೀಡಿದರೆ ನನ್ನ ಭಾವನನ್ನು ನನ್ನ ಮನೆಗೆ ತಲುಪಿಸುತ್ತೇನೆ. ಅವರು ನನ್ನ ಅತಿಥಿಯಾಗಿರುವರು. ಅನುಮತಿ ಇದೆ. ಹಾಗೆಯೇ ಮಹಾಮಂತ್ರಿ, ನೀವು ಶೀಘ್ರವೇ ಬೇರೆ ಗುರುವಿನ ಹುಡುಕಾಟವನ್ನು ಪ್ರಾರಂಭಿಸಿ ಕುರುವಂಶದ ರಾಜಕುಮಾರರು ಶುದ್ಧರಾಗಿ ಮೊದಲೇ ಇರುವರು. ಅವರಿಗೆ ಶುದ್ಧಿಯಲ್ಲ, ಆಕಾರದ ಅಗತ್ಯವಿದೆ. ನಿಲ್ಲಿ ದ್ರೋಣಾಚಾರ್ಯ ಮಹೋದಯ. ಹಠ ಮಾಡಬೇಡಿ, ಇಂಥ ಒಳ್ಳೆ ಅವಕಾಶ ಮತ್ತೆ ದೊರೆಯುವುದಿಲ್ಲ. ಈ ಮಾತನ್ನು ನಿಮ್ಮ ಮಹಾರಾಜರಿಗೆ ಹೇಳಿ. ಹಿಂದಿನ ಘಟನೆ ನಿಮ್ಮನ್ನು ಹಠವಾದಿಯನ್ನಾಗಿಸಿದೆ. ಆದರೆ ನನ್ನ ತಂಗಿ ಹಾಗೂ ಅವಳ ಮಗನಿಗೋಸ್ಕರ ಧನ ಸಂಪಾದನೆ ನಿಮ್ಮ ಕರ್ತವ್ಯವಾಗಿದೆ. ಹಿಟ್ಟು ಹಾಗೂ ನೀರಿನ ಮಿಶ್ರಣವನ್ನು ಎಲ್ಲಿಯವರೆಗೆ ಹಾಲೆಂದು ತಿಳಿದು ನನ್ನ ಅಳಿಯ ಜೀವಿಸಬಲ್ಲ? ಆದರೆ ನನ್ನ ತಂಗಿ ಹಾಗೂ ಅವಳ ಮಗನಿಗೋಸ್ಕರ ಧನ ಸಂಪಾದನೆ ನಿಮ್ಮ ಕರ್ತವ್ಯವಾಗಿದೆ. ಹಿಟ್ಟು ಹಾಗೂ ನೀರಿನ ಮಿಶ್ರಣವನ್ನು ಎಲ್ಲಿಯವರೆಗೆ ಹಾಲೆಂದು ತಿಳಿದು ನನ್ನ ಅಳಿಯ ಜೀವಿಸಬಲ್ಲ? ನನ್ನ ಪತ್ನಿ ಹಾಗೂ ಪುತ್ರನಿಗೆ ಸೌಲಭ್ಯಗಳೆಲ್ಲದಿರುವ ಅರಿವಿದೇ ಕೃಪಾಚಾರ್ಯರೇ, ನನಗೆ ನೀವು ಜ್ಞಾಪಿಸುವ ಅವಶ್ಯಕತೆ ಇಲ್ಲ. ಈ ದರಿದ್ರತೆಯನ್ನು ಅರಿವಿದ್ದೇ ಸ್ವೀಕರಿಸಿದ್ದೇನೆ. ಹಾಗೆಯೇ ಶೀಘ್ರವೇ ಲೆಕ್ಕವಿಲ್ಲದಷ್ಟು ಸಂಪತ್ತನ್ನು ಗಳಿಸುತ್ತೇನೆ. ಆ ಮಾರ್ಗಕ್ಕೆ ಈ ಮೆಟ್ಟಿಲುಗಳಿಂದ ಹೋಗಬಹುದು. ಹಸ್ತಿನಾಪುರದ ಈ ಮೆಟ್ಟಿಲುಗಳನ್ನು ದಾಟಲು ದೊಡ್ಡ ದೊಡ್ಡ ಬ್ರಾಹ್ಮಣರು ಹಾಗೂ ಕ್ಷತ್ರಿಯರು ಕಾದಿದ್ದಾರೆ. ಯಾರು ಯಾವುದೇ ಭಯವಿಲ್ಲದೆ ಮೆಟ್ಟಿಲುಗಳನ್ನು ಇಳಿಯುತ್ತಾರೋ ಅವರೇ ಮೆಟ್ಟಿಲುಗಳನ್ನು ಏರುವ ಅಧಿಕಾರವನ್ನು ಹೊಂದಿರುತ್ತಾರೆ. ನೀವು ಚಿಂತೆ ಮಾಡಬೇಡಿ, ಏಕೆಂದರೆ ಗುರು ಶಿಷ್ಯನನ್ನು ಹುಡುಕಬಲ್ಲ. ಶಿಷ್ಯನಲ್ಲಿ ಗುರುವನ್ನು ಹುಡುಕುವ ಬುದ್ಧಿಯಲ್ಲಿರುತ್ತದೆ. ಆದರೆ ನಾನು ನನ್ನ ಶಿಷ್ಯರನ್ನು ಆಯ್ದುಕೊಂಡಿದ್ದೇನೆ. ಗುರು ರಾಜಕುಮಾರರು ನನ್ನ ಶಿಷ್ಯರೇ ಆಗುವರು.
ಭ್ರಾತಾ ಭೀಮ. ಭ್ರಾತಾ ಭೀಮ, ಪುತ್ರ ಭೀಮನನ್ನು ಹುಡುಕಿ ಆರ್ಯರಥದ ಸೀಮೆಯವರೆಗೂ, ಪೃಥ್ವಿಯ ಕೊನೆಯವರೆಗೂ, ಕೊನೆಯ ಸೀಮೆಯವರೆಗೂ ಹೋಗಬೇಕಾದರೂ ಹೋಗಿ. ನಿಮ್ಮ ಪ್ರಾಣದ ಬೆಲೆ ತೆತ್ತಾದರೂ ರಾಜಕುಮಾರ ಭೀಮನನ್ನು ಹುಡುಕಿ ಹೋಗಿ. ದುಹಲ ಪಾವಕ ಲೋಚನ ಕಪಾಲ ಘಾತ ವಿರುದ್ರ ಕಾಲ್ಯಕಾಲ ಭೈರವ ಕಾಲ್ಯಕಾಲ ಭೈರವ ಕಾಲ್ಯಕಾಲ ಭೈರವ ನನ್ನ ಪುತ್ರ ಎಲ್ಲಿದ್ದಾನೆ ಮಹಾಕಾಲ? ಉತ್ತರ ನೀಡಿ ನನಗೆ. ಒಬ್ಬ ಸ್ತ್ರೀಯ ಭಾಗ್ಯದಲ್ಲಿ ನೀವು ಸಂತಾನ ವಿಯೋಗವನ್ನು ಹೇಗೆ ಬರೆಯಲು ಸಾಧ್ಯ? ನನ್ನ ಈ ಕಣ್ಣೀರಿನಲ್ಲಿ ಇಡೀ ಸೃಷ್ಟಿಯೇ ಮುಳುಗಿ ಹೋಗುವುದು. ನನ್ನ ಪುತ್ರನನ್ನು ನನಗೆ ಮರಳಿ ಕೊಡಿ, ನನ್ನ ಭೀಮನನ್ನು ನನಗೆ ಮರಳಿ ಕೊಡಿ. ಭಗವಂತ ವಾಯುದೇವ, ಎಲ್ಲಿದ್ದೀರಿ ನೀವು? ನೀವು ನನಗೆ ವಚನ ಬಿತ್ತಿದ್ದೀರಿ, ನೀವು ಸದಾ ನನ್ನ ಪುತ್ರನನ್ನು ರಕ್ಷಿಸುವಿರೆಂದು. ಅವನು ನಿಮ್ಮ ಕೃಪಾ ಪ್ರಸಾದ, ಅವನ ರಕ್ಷಣೆ ಮಾಡಿ ಭಗವಂತ, ಅವನ ರಕ್ಷಣೆ ಮಾಡಿ.